ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನೀವು ಇಷ್ಟಪಡುವಂಥ ವ್ಯಕ್ತಿಯ ಇಂಟೆನ್ಷನ್ ಏನಾಗಿದೆ, ಸೊ ಈ ವ್ಯಕ್ತಿ ಯಾರೇ ಆಗಿರ್ಬೋದು, ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯಾದ ಆಲೋಚನೆ ಮತ್ತು ಫೀಲಿಂಗ್ಸ್ ಇದೆ ಅನ್ನುವ ಕುರಿತಾಗಿ ನಾನು ಟ್ಯಾರೋ ರೀಡಿಂಗ್ನ ಮಾಡ್ತಾ ಹೋಗ್ತೇನೆ. ಸೊ ನೀವು ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಇಲ್ಲಿ ಮೂರು ಕಾರ್ಡ್ ಪೈಲ್ ಇದೆ ಅಲ್ಲ, ಮೂರರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೊದಲನೇದು, ಎರಡನೇದು ಹಾಗೂ ಮೂರನೆಯದು. ನಿಮ್ಮ ಮನಸ್ಸಿಗೆ ಯಾವ್ದು ಕನೆಕ್ಟ್ ಅನಿಸುತ್ತೆ ಆ ವ್ಯಕ್ತಿಯನ್ನು ಮನಸ್ಸಲ್ಲಿಟ್ಕೊಂಡು ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಇವರ ಇಂಟೆನ್ಷನ್ ಏನು, ಉದ್ದೇಶ ಏನು, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಫ್ಯೂಚರ್ ಏನಿರುತ್ತೆ, ನಿಮ್ಮ ಮತ್ತು ಅವರ ಬಾಂಡಿಂಗ್ ಹೇಗಿದೆ, ಈ ಎಲ್ಲ ವಿಚಾರವಾಗೂ ನಾನು ನಿಮ್ಮ ಹತ್ರ ರೀಡಿಂಗ್ನ ಮಾಡ್ತಾ ಬರ್ತೇನೆ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಹಾಗೂ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವ್ದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಐ ಹೋಪ್ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಎಂದಿನಂತೆ ನಾನು ಮೊದಲನೆಯ ರೀಡಿಂಗ್ ಮಾಡ್ತಾ ಇದ್ದೀನಿ, ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್. ನೀವು ಇಟ್ಕೊಂಡಿದ್ದೀರಲ್ಲ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಉದ್ದೇಶವೇನಾಗಿದೆ, ನಿಮ್ಮ ಬಗ್ಗೆ ಏನಿದೆ ಮನಸ್ಸಿನಲ್ಲಿ, ಅವರ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಆ ವ್ಯಕ್ತಿಯನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ಭಾವಿಸಿದ್ದೀನಿ. ಯಾರೇ ಆಗಿರ್ಬೋದು ಅವರು, ಅವ್ರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ಒಬ್ಬ ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರಬಹುದು, ವರ್ಕ್ ರಿಲೇಟೆಡ್ ಪರ್ಸನ್ ಕೂಡ ಆಗಿರ್ಬೋದು. ಬಟ್ ಅವರು ಏನು ಮನಸ್ಸಿನಲ್ಲಿದೆ ನಿಮ್ಮ ಬಗ್ಗೆ ಅನ್ನೋವಂಥದ್ದು. ಕಿಂಗ್ ಆಫ್ ಫೈರ್ ಬರ್ತಾ ಇದೆ, ತ್ರೀ ಆಫ್ ಕಪ್ಸ್ ಬರ್ತಾ ಇದೆ, ದ ಮೂನ್ ಕಾರ್ಡ್ ಬರ್ತಾ ಇದೆ, ಸಿಕ್ಸ್ ಆಫ್ ಫೈರ್ ಬರ್ತಾ ಇದೆ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲ, ಫೋರ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂಥರ ಮೂಡಿ ಅಂತ ಹೇಳ್ಬೋದು, ಈಸಿಯಾಗಿ ಓಪನ್ ಆಗಲ್ಲ, ಹಾಗೂ ಎಲ್ಲವನ್ನು ತನ್ನ ಬಗ್ಗೆನೇ ಫಸ್ಟ್ ಫೋಕಸ್ ಮಾಡೋದು. ಏನೇ ಆಗಿರಲಿ ನನಗೇನು ಇದರಿಂದ ಉಪಯೋಗ ಆಗುತ್ತೆ, ಹಾಗೂ ಕೊಡೋದು ಅಂತ ಬಂದಾಗ ಕೊಡೋದಿಲ್ಲ. ಅವರು ಮನಸ್ಸು ಬಿಚ್ಚಿ ಮಾತಾಡೋದು ಕಷ್ಟಪಡ್ತಾರೆ, ಹಾಗೆ ಮನಸ್ಸು ಬಿಚ್ಚಿ ಕೊಡೋಕ್ಕೂ ಕಷ್ಟಪಡ್ತಾರೆ. ಸೊ ಆ ರೀತಿಯಾದ ಮನಸ್ಥಿತಿ ಇರುವಂಥ ವ್ಯಕ್ತಿ ಇವರು, ನೀವು ಕೇಳ್ತಾ ಇದ್ದೀರಾ ಅಲ್ಲ ಆ ವ್ಯಕ್ತಿ. ಹಾಗೂ ಹಣಕಾಸಿನ ವಿಚಾರದಲ್ಲಿ ಈ ವ್ಯಕ್ತಿಯ ಲೈಫ್ನಲ್ಲಿ ಯಾವಾಗಲೂ ಇಂಬ್ಯಾಲೆನ್ಸ್ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರು ವಸ್ತುಗಳಿಗೆ ಬೆಲೆ ಕೊಡ್ತಾರೆ, ಆದರೆ ಮನಸ್ಸಿಗೆ ಬೆಲೆ ಕೊಡಲ್ಲ, ಮನುಷ್ಯತ್ವಕ್ಕೆ ಬೆಲೆ ಕೊಡಲ್ಲ. ಸೊ ತುಂಬ ಮೆಟೀರಿಯಲಿಸ್ಟಿಕ್ ಪರ್ಸನ್ ಆಗಿರೋದ್ರಿಂದ ಅದೊಂಥರ ರಿವರ್ಸ್ ಎಫೆಕ್ಟೇ ಆಗಿರುತ್ತೆ. ಯಾಕೆಂದರೆ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಯಾವಾಗಲೂ ಇರುತ್ತೆ ಅವ್ರ ಲೈಫ್ನಲ್ಲಿ, ಯಾಕೆಂದರೆ ಬೇರೆ ಅವ್ರಿಗೆ ಕೊಡಬೇಕು, ಒಂದು ಒಂದು ದಾನ ಧರ್ಮ ಮಾಡಬೇಕು, ಈ ಥರದ ಒಂದು ಮನಸ್ಥಿತಿನೇ ಇಲ್ಲ ಇವರಿಗೆ. ಸೊ ಈ ಥರ ಆದಾಗ ಏನಾಗುತ್ತೆ ಅಂದರೆ ಒಂಥರ ರಿವರ್ಸ್ ಎಫೆಕ್ಟ್ ಆಗುತ್ತೆ, ಹಾಗೂ ಇವ್ರಿಗೆ ಯಾವಾಗಲೂ ಹಣಕಾಸಿನ ವಿಚಾರವಾಗಿ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಮತ್ತು ಇವರು ಇವ್ರದೇ ಆದ ಲೋಕದಲ್ಲಿ ಇರ್ತಾರೆ, ಅವರು ನಿಮಗೆ ಏನೋ ಒಂದು ಮಾಡಬೇಕು, ನಿಮ್ಗೆ ಒಳ್ಳೇದು ಮಾಡಬೇಕು ಆ ಥರ ಇರೋದಿಲ್ಲ. ಅವ್ರು ಬಂದರೂ ನಿಮ್ಮ ಹತ್ರ ಅವ್ರ ಉದ್ದೇಶ, ಅವರ ಒಂದು ಏನು ಹೇಳ್ತಾರೆ, ಬೆನಿಫಿಟ್ಗೆ ಬರ್ತಾರೆ ನಿಮ್ಮ ಹತ್ರ ಬಿಟ್ಟರೆ. ಮತ್ತು ಅವ್ರು ಖುಷಿಯಾಗಿದ್ದಾಗ ನೀವು ಖುಷಿಯಾಗಿರಬೇಕು, ಅವ್ರು ದುಃಖವಾಗಿದ್ದಾಗ ನೀವು ದುಃಖವಾಗಿರಬೇಕು. ಬೇಸಿಕ್ಲಿ ಇವರು ಫೀಲಿಂಗ್ಸ್ಗೆ ಬೆಲೆ ಕೊಡಲ್ಲ ಈ ವ್ಯಕ್ತಿ. ಯಾವಾಗಲೂ ನನ್ನ ಲೈಫ್, ನನ್ನ ಲೋಕ, ನನ್ನ ಬದುಕು, ಆ ರೀತಿಯಾದ ಸೆಲ್ಫಿಶ್ ನೋಷನ್ನಲ್ಲಿ ಇರ್ತಾರೆ. ಸೊ ಇಂಥ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ನೀವು ಅವ್ರ ಲೋಕದಲ್ಲಿ ರಿವಾಲ್ವ್ ಆಗ್ತಾ ಇರ್ತೀರ. ಅಂದರೆ ಅವ್ರಿಗೇನು ಬೆನಿಫಿಟ್ ಸಿಗಬೇಕು ನಿಮ್ಮಿಂದ, ಅವ್ರು ಅದನ್ನು ತಗೊಳ್ತಾ ಹೋಗ್ತಾರೆ, ಹಾಗೂ ನೀವು ಕೊಡ್ತಾ ಹೋಗ್ತೀರ. ಸೊ ದಟ್ ಈಸ್ ಸಚ್ ಅ ಡ್ರಾಬ್ಯಾಕ್ ಆಫ್ ದಿಸ್ ರಿಲೇಷನ್ಶಿಪ್. ಹಾಗೂ ಮೂಡ್ ಸ್ವಿಂಗ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೂನ್ ಬಂದಿದೆ, ಸೊ ಸಡನ್ನಾಗಿ ಮಾತು ಬಿಟ್ಬಿಡ್ತಾರೆ. ಹಾಗೂ ಕೆಟ್ಟ ಯೋಚನೆ, ಅವ್ರಿಗೆ ಯಾವಾಗಲೂ ಫೋಕಸ್ ಬರೋದೇ ಕೆಟ್ಟದು. ಅಂದರೆ ಜನರನ್ನು ಅವ್ರು ಈಸಿಯಾಗಿ ನಂಬೋದಿಲ್ಲ ಈ ವ್ಯಕ್ತಿ, ಹಾಗೂ ನಿಮ್ಮ ಬಗ್ಗೆನೂ ಅವರು ಟ್ರಸ್ಟ್ ಇಶ್ಯೂಸ್ ಇಟ್ಕೊಂಡಿದ್ದಾರೆ. ಅದರಿಂದ ತುಂಬ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾರೆ, ಹಾಗೂ ನಿಮಗೆ ಬೇಜಾರು ಮಾಡ್ತಾರೆ. ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ಖುಷಿಯಾಗಿದ್ದಾಗ ನೀವು ಖುಷಿಯಾಗಿರಬೇಕು, ಆ ರೀತಿಯಾದ ಒಂದು ಸೆಲ್ಫ್ ಸೆಂಟ್ರಿಕ್ ಥಾಟ್ ಇದೆ ವ್ಯಕ್ತಿಗೆ. ಮತ್ತು ಹೆರೋಫನ್ ಕಾರ್ಡ್ ಬಂದಿರೋದ್ರಿಂದ ನೀವು ಈ ಗುಣನ ಒಬ್ಸರ್ವ್ ಮಾಡಿದ್ದೀರಾ ಇವರಲ್ಲಿ. ನಿಮಗೆ ಗೊತ್ತಿಲ್ಲ ಅಂತ ನಾನು ಖಂಡಿತ ಹೇಳಲ್ಲ, ನಿಮಗೆ ಗೊತ್ತಿದೆ ಈ ಥರನೇ ಈ ವ್ಯಕ್ತಿ ಅಂತ. ಸೊ ಹೀಗಿರುವಾಗ ಇವರು ನಿಮ್ಮ ಲೈಫ್ನಲ್ಲಿ ಇರ್ತಾರೆ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಇವ್ರನ್ನ ನೀವು ಕಂಪ್ಲೀಟಾಗಿ ಕಳ್ಕೊಳ್ಳೋಕ್ಕೂ ಆಗೋದಿಲ್ಲ, ಆದರೆ ನೀವು ಇವ್ರನ್ನ ತುಂಬ ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಈಗ ನೀವು ಇವ್ರ ಜೊತೆ, ಲೆಟ್ಸ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಲೆಟ್ಸ್ ಏ ಈ ವ್ಯಕ್ತಿ ನನ್ನನ್ನು ಮದುವೆ ಆಗಬೇಕು ಅಂತ ಇದ್ದೀನಿ, ಅಥವಾ ಈ ವ್ಯಕ್ತಿ ಜೊತೆ ಒಂದು ರಿಲೇಷನ್ಶಿಪ್ನ ಬೆಳೆಸ್ಬೇಕು ಅಂತ ಇದ್ದೀನಿ ಅಂತ ನೀವು ಕೇಳಿದ್ರೆ, ನಾನು ಖಂಡಿತವಾಗ್ಲೂ ಬೇಡ ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಖುಷಿಯಾಗಿರೋದಿಲ್ಲ,
ಹಾಗೂ ಅವರ ರಿಲೇಶನ್ಶಿಪ್ ನಿಮ್ಮ ಜೊತೆ ಯಾವಾಗಲೂ ಅವರ ಒಳಿತಿಗೆ ಅವರ ಸ್ವಾರ್ಥತೆಗೆ ಹೊಂದಿರುತ್ತೆ. ಸೊ ನೀವೇನಾದರೂ ಮಾಡೋಕ್ಕೆ ಹೋದರೂ ಕೂಡ ಅದು ನೀವು ಮಾಡ್ತೀರಾ, ವಾಪಸ್ ಏನೋ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಆದರೆ ಇವ್ರು ನನಗೆ ಗೊತ್ತಿದ್ದಾರೆ, ನನಗೇನು ಇವ್ರ ಜೊತೆ ಫ್ರೆಂಡ್ಶಿಪ್ ಅಷ್ಟು ಬಿಟ್ಟರೆ ಇನ್ನೇನು ಬೇಡ ಅಂದರೆ ಇದು ಓಕೆ. ಈ ರಿಲೇಷನ್ಶಿಪ್ನಲ್ಲಿ ನೀವು ಬೌಂಡ್ರೀಸ್ನ ಸೆಟ್ ಮಾಡಲಿಲ್ಲ ಅಂದರೆ ನೀವು ತುಂಬ ನೋವನ್ನ ಅನುಭವಿಸ್ತೀರ. ಬೌಂಡ್ರೀಸ್ ಅಂದರೆ ಏನು ಅಂತ ಕೇಳ್ಬೋದು. ನೀವು ಬೇಡ ಅಂದಾಗ ನೀವು ಅದನ್ನು ಮಾಡೋ ಅವಶ್ಯಕತೆ ಇಲ್ಲ, ಹಾಗೂ ಅವ್ರ ಜೊತೆನೇ ಇರಬೇಕು ಅನ್ನೋ ರೂಲ್ಸ್ ಇಲ್ಲ, ಅವರಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಅವ್ರು ಹೇಳೋ ಎಲ್ಲ ವಿಚಾರಕ್ಕೂ ನೀವು ಕೂಗುಟ್ಟೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಮಾಡೋದು, ಇದನ್ನೇ ನಾವು ಬೌಂಡ್ರೀಸ್ನ ಸೆಟ್ ಮಾಡೋದು ಅಂತ ಹೇಳ್ತೀವಿ. ಅವ್ರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ ಯಾವಾಗಲೂ. ಅವ್ರು ಏನು ಹೇಳ್ತಾರೆ ಅದನ್ನ ನೀವು ಕೇಳಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ. ಸೊ ಅದನ್ನು ನೀವು ರಿಜೆಕ್ಟ್ ಮಾಡಬೇಕಾಗತ್ತೆ. ಸೊ ಈ ವ್ಯಕ್ತಿ ಅಕಸ್ಮಾತ್ ನೀವು ಇದು ಒಂದು ಲವ್ ರಿಲೇಷನ್ಶಿಪ್ ರೀತಿಯಾಗಿ ಕೇಳ್ತಾ ಇದ್ದೀರಿ ಅಂದರೆ ನನ್ನ ಫ್ಯೂಚರ್ ಚೆನ್ನಾಗೇ ಇರೋದಿಲ್ಲ. ಸೊ ಹುಷಾರಾಗೇ ಇರಿ, ಹಾಗೂ ಇವ್ರ ಜೊತೆ ಲೈಫ್ ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಬಟ್ ಆ್ಯಸ್ ಐ ಟೋಲ್ಡ್, ಆ್ಯಸ್ ಅ ಫ್ರೆಂಡ್ ಅಥವಾ ಆ್ಯಸ್ ಅ ವೆಲ್ ವಿಶರ್ ಅಂತಲೂ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಆ್ಯಸ್ ಅ ನೋನ್ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಇರ್ಬೋದು, ಬಿಟ್ಟರೆ ಇವರಿಂದ ನನ್ನ ಲೈಫ್ಗೆ ಒಂದು ಸಪೋರ್ಟ್ ಇರುತ್ತೆ, ಇವ್ರನ್ನ ನನ್ನ ಲೈಫ್ನಲ್ಲಿ ಕಷ್ಟ ಬಂದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋ ವಿಚಾರ ನಡೆಯೋದೇ ಇಲ್ಲ. ಸೊ ಇಂಥ ವ್ಯಕ್ತಿಗಳು ನಿಮಗೆ ಒಂದು ಪಾಸಿಂಗ್ ಕ್ಲೌಡ್ ಆಗಿರ್ತಾರೆ, ಬಿಟ್ಟರೆ ಇನ್ನೇನು ನಾನು ನೋಡ್ತಾ ಇಲ್ಲ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ಇದೇ ಅವರ ಉದ್ದೇಶ, ಅವರ ಉದ್ದೇಶ ಅವರ ಲೈಫ್ ಹಾಗೂ ಅವರ ಹ್ಯಾಪಿನೆಸ್ ಅಷ್ಟೇ ನಾನು ನೋಡ್ತಾ ಇದ್ದೀನಿ, ಬಿಟ್ಟರೆ ಇನ್ನೇನು ನೋಡ್ತಾ ಇಲ್ಲ ಈ ಕಾರ್ಡ್ ಸ್ಪ್ರೆಡ್ನಲ್ಲಿ. ಓಕೆ, ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನಾನು ಈ ವ್ಯಕ್ತಿಯ ಉದ್ದೇಶವೇನಾಗಿದೆ, ಈ ವ್ಯಕ್ತಿಯ ಪರ್ಸ್ನಾಲಿಟಿ ಏನು, ನಿಮ್ಮ ಬಗ್ಗೆ ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಅನ್ನುವ ಪ್ರಶ್ನೆಗೆ ಈ ಒಂದು ರೀಡಿಂಗ್ನಲ್ಲಿ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಮ್ಯಾಜಿಷಿಯನ್ ಬಂದಿದೆ, ಸ್ಟಾರ್ ಬರ್ತಾ ಇದೆ, ಹಾಗೂ ತ್ರೀ ಆಫ್ ಕಪ್ಸ್ ಬರ್ತಾ ಇದೆ, ನೈನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಮತ್ತು ಸನ್ ಕಾರ್ಡ್ ಕೂಡ ಬಂದಿದೆ. ಸನ್, ಸ್ಟಾರ್, ಮ್ಯಾಜಿಷಿಯನ್ ಆಲ್ ಸ್ಟ್ರಾಂಗ್ ಕಾರ್ಡ್ಸ್ ಬಂದಿದೆ. ಫೂಲ್ ಬರ್ತಾ ಇದೆ, ನೈನ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಮ್ಯಾಜಿಷಿಯನ್ ಬಂದಾಗ ಏನಂದರೆ, ಈ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಲೈಫ್ನಲ್ಲಿ ಬರುವುದೇ ಆಗಿತ್ತು. ಇಟ್ಸ್ ಲೈಕ್ ಅ ಡೆಸ್ಟಿನಿ ಅಂತ ಹೇಳ್ತೇನೆ. ಹಾಗೂ ಮ್ಯಾಜಿಕಲ್ ಫೀಲ್ ನಿಮಗೆ ಬಂದಿದೆ ಈ ವ್ಯಕ್ತಿಯ ಪ್ರೆಸೆನ್ಸಿಂದ. ಹಾಗೂ ಸ್ಟಾರ್, ಸ್ಟಾರ್ ಕಾರ್ಡ್ ಇರೋದ್ರಿಂದ, ಒನ್ ಸೆಕೆಂಡ್, ಸ್ಟಾರ್ ಬಂದಿರೋದ್ರಿಂದ ದಟ್ಸ್ ಆಲ್ಸೋ ಓಕೆ ಅನ್ ಅ ಗುಡ್ ಸೈನ್ ಅಂತ ಹೇಳ್ತೀನಿ. ಒನ್ ಸೆಕೆಂಡ್, ಸ್ಟಾರ್ ಬಂದಿರೋದ್ರಿಂದ ಏನು ನೋಡ್ತಾ ಇದ್ದೀನಿ ಅಂದರೆ ಈ ವ್ಯಕ್ತಿ ಎಲ್ಲಿ ಹೋದರೂ ಕೂಡ ಒಂಥರ ವೆರಿ ಎನರ್ಜೆಟಿಕ್ ಆಗಿರ್ತಾರೆ ಲೈಫ್ನಲ್ಲಿ. ದಟ್ಸ್ ಒನ್ ಥಿಂಗ್ ನಾನು ನೋಡ್ತಾ ಇರೋದು. ಹಾಗೂ ಐ ಆಮ್ ಸೋ ಸಾರಿ ಅಬೌಟ್ ಇಟ್. ಎನಿವೇಸ್, ನಾನು ಮುಂದುವರಿಸ್ತೀನಿ. ಓಕೆ, ಸೊ ಈ ವ್ಯಕ್ತಿ ಅವರು ತುಂಬ ಸಾಧನೆ ಮಾಡಬೇಕು, ಈ ಥರ ತುಂಬ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಎಲ್ಲಿ ಹೋದರೂ ಕೂಡ ವೈಬ್ರೆಂಟ್ ಆಗಿರ್ತಾರೆ. ನಿಮ್ಮ ವಿಚಾರಕ್ಕೆ ಬಂದಾಗ ಅವ್ರಿಗೆ ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ಶಿಪ್ನ ಬೆಳೆಸ್ಬೇಕು, ನಿಮಗೆ ಮೋಸ ಮಾಡಬೇಕು ಅನ್ನೋ ಥರದ್ದು ಏನು ಉದ್ದೇಶ ನಾನು ನೋಡ್ತಾ ಇಲ್ಲ. ಬಟ್ ಈ ಒಂದು ರಿಲೇಷನ್ಶಿಪ್ ಏನಿರುತ್ತಲ್ಲ, ಎವರ್ ಲಾಸ್ಟಿಂಗ್ ಆಗಿರುತ್ತೆ. ಅಂದರೆ ಇದು ಇರುತ್ತೆ ನಿಮ್ಮ ಲೈಫ್ನಲ್ಲಿ, ನೀವು ಇದನ್ನು ಇಗ್ನೋರ್ ಮಾಡೋಕ್ಕಾಗಲ್ಲ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದು ಹೋಗಿ ಮಾಡ್ತಾನೆ ಇರ್ತಾರೆ. ಇಮೋಷ್ನಲ್ ಬಾಂಡಿಂಗ್ ಈ ರಿಲೇಷನ್ಶಿಪ್ನಲ್ಲಿ ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ಅಂದರೆ ಇಬ್ಬರ ಇಮೋಷನ್ಸ್ ಇದೆ, ಹಾಗೂ ಇನ್ವೆಸ್ಟ್ಮೆಂಟ್ ಆಗಿದೆ ಈ ರಿಲೇಷನ್ಶಿಪ್ನಲ್ಲಿ. ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಹಾಗೂ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರ ಉದ್ದೇಶ ನಿಮ್ಮ ಜೊತೆ ಚೆನ್ನಾಗೇ ಇರಬೇಕು ಅನ್ನೋದಾಗಿದೆ, ಆದರೆ
ಟೈಮ್ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಅವರು ಅಷ್ಟು ಪ್ರಿಯಾರಿಟೀಸ್ ಬೇರೆ ಬೇರೆ ಏನೋ ಇದೆ, ಅದರಿಂದ ನಿಮಗೆ ಕೊಡುವ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಬಿಟ್ಟರೆ ಇನ್ನೇನು ನಾನು ನೆಗೆಟಿವ್ ಅಂತ ನೋಡ್ತಾ ಇಲ್ಲ, ಯಾಕಂದ್ರೆ ರೀಡಿಂಗ್ ಚೆನ್ನಾಗೇ ಬಂದಿದೆ. ನಾನೇನು ಇದಾಗಿ ನೋಡ್ತಾ ಇಲ್ಲ ರೀಡಿಂಗ್ನಲ್ಲಿ, ಇಟ್ಸ್ ಅ ಗುಡ್ ರೀಡಿಂಗ್. ಆದರೆ ನೀವು ಈ ವ್ಯಕ್ತಿಯಿಂದ ನನ್ನ ಲೈಫ್ ಚೆನ್ನಾಗಿರುತ್ತಾ ಅಂತ ಕೇಳಿದ್ರೆ ನಾನು ಹಾಂ ಚೆನ್ನಾಗೇ ಇರುತ್ತೆ, ಆ ಥರದ್ದೇನು ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ. ಇಟ್ಸ್ ಜಸ್ಟ್ ದ್ಯಾಟ್ ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾವು ಅಂದ್ಕೊಳ್ತೀವಿ ಈ ವ್ಯಕ್ತಿ ನನಗೆ ಯಾವಾಗಲೂ ಇಂಪಾರ್ಟೆನ್ಸ್ ಕೊಡಬೇಕು, ಅಥವಾ ಈ ವ್ಯಕ್ತಿಯಿಂದ ನನ್ನ ಲೈಫ್ ಬದಲಾಗುತ್ತೆ, ಆ ಥರ ಏನೇನೋ ಯೋಚನೆಗಳಿರುತ್ತಲ್ಲ, ಅದು ನೀವು ಮಾಡೋಕ್ಕಾಗಲ್ಲ. ಯಾಕಂದರೆ ದಿಸ್ ಪರ್ಸನ್ ಇಸ್ ಒಂಥರ ಆಪ್ಟಿಮಿಸ್ಟಿಕ್ ಆಗಿರೋದ್ರಿಂದ ಅವರು ಇಮೋಷನಲ್ ಆಗಿ ನಿಮಗೆ ಕನೆಕ್ಷನ್ ಕೊಡ್ಬೋದು, ಅವಾಗವಾಗ ಕೊಡ್ತಾರೆ. ಆದರೆ ನೀವು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಯಾವಾಗಲೂ ನನ್ನ ಜೊತೆ ಇರಬೇಕು ಅಥವಾ ನಂಗೆ ಯಾವಾಗಲೂ ಕ್ವಾಲಿಟಿ ಟೈಮ್ ಕೊಡಬೇಕು ಅಂದಾಗ ಅದನ್ನು ಕೊಡೋಕ್ಕಾಗಲ್ಲ. ಬಿಕಾಸ್ ಅವರು ಹಾಗಿರೋಕ್ಕಾಗಲ್ಲ. ಹೀ ಆರ್ ಶಿ ಯಾರೇ ಆಗಿರ್ಬೋದು ಬ್ಯುಸಿ ಪರ್ಸನ್, ಅವರು ಬ್ಯುಸಿ ಆಗಿರೋಕೆ ಇಷ್ಟಪಡ್ತಾರೆ ಹಾಗೂ ಬೇರೆ ಬೇರೆ ವಿಚಾರಗಳಿಗೆ ಟೈಮ್ ಕೊಡ್ತಾರೆ. ಇದರಿಂದ ರಿಲೇಶನ್ಶಿಪ್ ಸ್ವಲ್ಪ ಕುಗ್ಗುತ್ತೆ, ಅಂದರೆ ಟೈಮ್ ಕೊಡುವ ವಿಚಾರದಲ್ಲಿ ನೋಡಿದಾಗ ಕುಗ್ಗುತ್ತೆ. ಅದರ್ವೈಸ್ ಇಂಟೆನ್ಷನ್ಸ್ ನಾನು ನೋಡ್ತಾ ಇದ್ದೀನಿ ಏನಂದರೆ ದಿಸ್ ಪರ್ಸನ್ ಇಸ್ ವಾಟ್ ಇಸ್ ಎ ಈಸಿ ಜಾಲಿ ಆ್ಯಕ್ಟಿವ್ ಹಾಗೂ ಒಂಥರ ನಾನೂ ಖುಷಿಯಾಗಿರಬೇಕು ಎಲ್ಲರೂ ಖುಷಿಯಾಗಿರಬೇಕು ಆ ಥರದ ಒಂದು ವೈಬ್ರೆಂಟ್ ಎನರ್ಜಿ ನೋಡ್ತಾ ಇದ್ದೀನಿ. ನಿಮ್ಮ ಬಗ್ಗೆ ಏನು ಕೆಟ್ಟ ಉದ್ದೇಶ ಇಲ್ಲ, ಅಕಸ್ಮಾತ್ ಇದನ್ನು ಒಂದು ಲವ್ ರಿಲೇಷನ್ಶಿಪ್ ರೀಡಿಂಗ್ ಆಗಿ ನೀವು ಕೇಳ್ತಾ ಇದ್ದೀರಾ ಅಂದರೆ ಫ್ಯೂಚರ್ ಚೆನ್ನಾಗೇ ಇರುತ್ತೆ ಇವ್ರ ಜೊತೆ. ಆದರೆ ಇವರು ಸ್ವಲ್ಪ ಪ್ರಿಯಾರಿಟಿ ಅವರ ಒಂದು ಆ್ಯಂಬಿಷನ್ಸ್ಗೆ ಕೊಡೋದ್ರಿಂದ ಒಂದೊಂದು ಸಲ ನಿಮಗೆ ಹಾಟ್ ಆ್ಯಂಡ್ ಕೋಲ್ಡ್ ಬಿಹೇವಿಯರ್ನ ತೋರಿಸ್ಬಿಡ್ತಾರೆ, ಅಂದರೆ ಅಷ್ಟು ಟೈಮ್ ಕೊಡಲ್ಲ. ಅದು ಬಿಟ್ಟರೆ ನಾನೇನು ಕೆಟ್ಟ ಉದ್ದೇಶಗಳು ಅಥವಾ ಮೋಸ ಮಾಡುವಂಥ ಉದ್ದೇಶಗಳು ನಾನು ನೋಡ್ತಾ ಇಲ್ಲ. ಹಾಗೂ ಈ ವ್ಯಕ್ತಿ ಎಕ್ಸ್ಪ್ಲೋರರ್ ಅಂತ ಹೇಳ್ತೀನಿ. ಎಕ್ಸ್ಪ್ಲೋರರ್ ಅಂದರೆ ಬೇರೆ ಬೇರೆ ಲೈಫ್ನಲ್ಲಿ ನಾನು ಸಾಧನೆ ಮಾಡಬೇಕು, ನೋಡಬೇಕು, ನೋಡೋ ಜಾಗಗಳಿದೆ. ಈ ಥರ ಇವ್ರು ಒಂದು ಕಡೆ ಇರೋದಿಲ್ಲ, ತುಂಬಾ ಪಾದರಸ ರೀತಿಯಾಗಿ ಇರುವಂಥ ವ್ಯಕ್ತಿ. ಆದರೆ ಇವ್ರ ಜೊತೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ನೀವು ಕೇಳಿದ್ರೆ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಬಗ್ಗೆ ಅವ್ರಿಗೆ ಅಪಾರವಾದ ಗೌರವ ಇದೆ ಹಾಗೂ ನೀವು ಬೇಕು ಅನ್ನೋ ಆಸೆ ಕೂಡ ಇದೆ. ಒಂದೊಂದು ಸಲ ನಿಮಗೆ ಮನಸ್ಸಿಗೆ ಹರ್ಟ್ ಮಾಡ್ಬೋದು, ಆದರೆ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಕೆಟ್ಟದಾಗಿ ಇಟ್ಕೊಂಡಿಲ್ಲ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಆನ್ ದ ಹೋಲ್ ಇಟ್ಸ್ ಲೈಕ್ ಡೀಸೆಂಟ್ ರೀಡಿಂಗ್ ಅಂತ ಹೇಳ್ತೀನಿ ಇವರ ಬಗ್ಗೆ. ನಾನೇನು ನೆಗೆಟಿವ್ ನೋಡಲಿಲ್ಲ. ಬೇಸಿಕ್ಲಿ ಒಂಥರ ಫನ್ ಲವಿಂಗ್ ಪರ್ಸನ್ ಇವರು ಅಂತ ಹೇಳ್ತೀನಿ. ಈಗ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ನಾನು ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಬಗ್ಗೆ ಏನಾಗಿದೆ ಅಂತ ನೀವು ರೀಡಿಂಗ್ ಕೇಳ್ತಾ ಇದ್ದೀರಾ. ಆ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಬಗ್ಗೆ ಏನಾಗಿದೆ, ಫ್ಯೂಚರ್ ಏನಿದೆ. ನೈಟ್ ಆಫ್ ಸ್ಪಾಟ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಫೈರ್ ಬರ್ತಾ ಇದೆ, ಕ್ವೀನ್ ಆಫ್ ಫೈರ್ ಬರ್ತಾ ಇದೆ, ಟೂ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಸೆವೆನ್ ಆಫ್ ಕಪ್ ಆಫ್ ಇಮೋಷನ್ಸ್ ಇಲ್ಲ. ಸೊ ನೀವು ಈ ವ್ಯಕ್ತಿ ನನಗೆ ಒಂದೊಳ್ಳೆ ಫ್ರೆಂಡ್ಶಿಪ್ ಬೆಳೆಸ್ಬೋದಾ ಈ ವ್ಯಕ್ತಿ ಜೊತೆ ಅಂದರೆ ನಾನು ಹಾಂ ಬೆಳೆಸ್ಬೋದು, ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ತೀನಿ. ಆದರೆ ಇವರು ಒಂದು ಸ್ವಲ್ಪ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ ಆಗುವಂಥ ವ್ಯಕ್ತಿ, ಅಂದರೆ ಅಟ್ಯಾಚ್ಮೆಂಟ್ನ ಇಷ್ಟಪಡೋದಿಲ್ಲ, ಯಾವುದೇ ರೀತಿಯಾದ ಅಟ್ಯಾಚ್ಮೆಂಟ್ನ ಇಷ್ಟಪಡೋದಿಲ್ಲ. ಹಾಗೂ ಇವರು ಒಂಥರ ಮನಸ್ಸಿಗೆ ದೋಚುವ ಹಾಗೆ ಮಾಡುವಂಥ ವ್ಯಕ್ತಿ. ನಿಮ್ಮ ಬಗ್ಗೆ ಇಂಟೆನ್ಷನ್ ಏನು ಅಂತ ಕೇಳಿದ್ರೆ ನಿಮ್ಮ ಜೊತೆ ಲೈಫ್ ಚೆನ್ನಾಗೇ ಇರಬೇಕು, ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೋಬೇಕು, ನಿಮ್ಮ ಜೊತೆ ರಿಲೇಷನ್ಶಿಪ್ ಹಾಗೆ ಹೇಗಿದೆ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶ ಇದೆ. ಟೂ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅದು ಕಷ್ಟ ಆಗುತ್ತೆ, ಯಾಕಂದರೆ ನಿಮಗೆ ಅವರು ಯಾವಾಗಲೂ ಬೇಕು ಅನ್ನುವಂಥ ಒಂದು ನೀಡ್ನ ನೀವು ಬೆಳೆಸ್ಕೊಳ್ತಾ ಇದ್ದೀರಾ. ಆದರೆ ಅವರು ನನಗೆ ನೀವು ಅಂದರೆ ನೀವು ಇವಾಗ ಕೇಳ್ತಾ ಇದ್ದಾರಲ್ಲ, ನನಗೆ ಈಕೆ ಅಥವಾ ಈತ ಯಾವಾಗಲೂ ಬೇಕು ಅನ್ನುವಂಥ ಒಂದು ಯೋಚನೆ ಮಾಡ್ತಾ ಇಲ್ಲ. ಸೊ ಇವ್ರಿಗೆ ಸೋಷಿಯಲ್ ಲೈಫ್ ತುಂಬ ಎಕ್ಸ್ಪ್ಯಾಂಡೆಡ್ ಆಗಿದೆ. ಎಕ್ಸ್ಪ್ಯಾಂಡೆಡ್ ಅಂದರೆ ತುಂಬ ಜನರು ಇವ್ರಿಗೆ ಬೇಕಾಗಿರುವಂಥವ್ರು ಹಾಗೂ ಇವ್ರಿಗೆ ಬೇರೆ ಜನರ ಜೊತೆ ಬೆರೆಯುವ ಆಸೆ ಕೂಡ ಇದೆ. ಸೊ ಈ ವಿಚಾರವಾಗಿ ಹೋದಾಗ ಏನಾಗುತ್ತೆ ಅಂದರೆ ನಿಮಗೆ ಟೈಮ್ ಕೊಡುವಂಥ ವಿಚಾರವಾಗಿ ಕಮ್ಮಿ ಆಗುತ್ತೆ. ಇಂಟೆನ್ಷನ್ಸ್ ನಾನೇನು ನೆಗೆಟಿವ್ ನೋಡ್ತಾ ಇಲ್ಲ, ಬಟ್ ಅವರು ನಿಮ್ಮನ್ನು ಒಬ್ಬ ಪರ್ಸನ್ ನಾಗೆ ನೋಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾನು ಪ್ರೀತಿ ನೋಡ್ತಾ ಇದ್ದೀನಿ, ಆದರೆ ಅಪಾರವಾಗಿ ಒಂದು ರಿಲೇಷನ್ಶಿಪ್ ವಿಚಾರವಾಗಿ ನೋಡೋಕೆ ಹೋದಾಗ, ಒಂದು ಕಮಿಟ್ಮೆಂಟ್ ಅಂತ ಕೇಳೋಕೆ ಹೋದಾಗ ಕಮಿಟ್ಮೆಂಟ್ ಕೊಡೋಕ್ಕೆ ಈ ವ್ಯಕ್ತಿ ತುಂಬ ಕಷ್ಟಪಡ್ತಾರೆ. ಆದರೆ ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡು ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ.
ಬೇಸಿಕ್ಲಿ ನೀವು ಅಂದ್ಕೊಂಡಿರ್ಬೋದು. ಈಗ ಲೆಟ್ಸ್ ಸೇ ಇದೊಂದು ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿರುತ್ತೆ. ಇದೊಂದು ಫ್ರೆಂಡ್ಶಿಪ್ ವಿಚಾರವಾಗಿ ನೀವು ರೀಡಿಂಗ್ನ ಕೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಅವರ ಸ್ನೇಹ ಬಹಳ ಬಹಳ ಫನ್ ಫಿಲ್ಲಿಂಗ್ ಆಗಿರುತ್ತೆ. ಅಕಸ್ಮಾತ್ ನೀವು ಇದನ್ನು ಒಂದು ಪ್ರೀತಿಯ ವಿಚಾರವಾಗಿ ಅವ್ರ ಇಂಟೆನ್ಷನ್ ಏನು ಅಂತ ಕೇಳಿದ್ರೆ, ಅವ್ರು ನಿಮಗೆ ಮದುವೆ ಆಗಬೇಕು ಅಥವಾ ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಿಲ್ಲ, ಶಾರ್ಟ್ ಟರ್ಮ್ ಆಗೇ ಇರಬೇಕು, ಶಾರ್ಟ್ ಟರ್ಮ್ ಆಗಿ ರಿಲೇಷನ್ಶಿಪ್ ಇಟ್ಕೋಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅವ್ರು ಹಾಗೆ ಇರೋಕೆ ಇಷ್ಟಪಡ್ತಾರೆ. ಸೊ ನೀವು ಫೋರ್ಸ್ ಮಾಡೋದ್ರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಿದೆ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.